ಎಲ್ರಿಗೂ ನಮಸ್ತೆ. ರಕ್ಷಿ ಕುಕಿಂಗ್ ಕಾರ್ನರ್ಗೆ ಸ್ವಾಗತ. ನಾನು ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮನೇಲಿರೋಂಥ ಪದಾರ್ಥಗಳನ್ನೇ ಹಾಕಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ. ಒಣ ಬಟಾಣಿ ಇದು ನೆನೆಸ್ಬಿಟ್ಟು ಒನ್ ನೈಟು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಹಾಫು ಲೆಮನ್ ತೊಗೊಂಡಿದ್ದೀನಿ, ನಿಂಬೆಹಣ್ಣು, ಈರುಳ್ಳಿ ಒಂದು ಚಿಕ್ಕದ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಹುಳ್ಳಿಕಾಯಿ ಒಂದು ಹತ್ತು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ತುಂಬ ಸಣ್ಣದಾಗಿ ಹಚ್ಚಿದ್ದೀನಿ. ಶುಂಠಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಕೂಡ ಒಂದು 6-7 ಎಸ್ಲು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಒಂದು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮು ಒಂದು 1/2 ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದಾಗಿ. ಮತ್ತು ಕ್ಯಾರೆಟ್ ಕೂಡ ಒಂದು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ಉಪ್ಪು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ 2 ಅಲ್ವಾ ತೊಗೊಂಡಿರೋದು, ಹಾಗಾಗಿ ಸ್ವಲ್ಪ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ 1/2 ಸ್ಪೂನಷ್ಟು. ಮತ್ತು 1/2 ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದು ನೋಡೋಣ. 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಂಡ್ಲಿಗೆ. ಮತ್ತು ಜೀರಿಗೆ 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಶುಂಠಿ ಜಜ್ಜಿಕೊಂಡಿರೋಂಥದ್ದು 1/4 ಇಂಚಷ್ಟೇ. ಮತ್ತು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಈರುಳ್ಳಿ ಒಂದು ಹಚ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಾರಿ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಚ್ಕೊಂಡಿರೋಂತಹ ಮೆಣಸಿನ್ಕಾಯಿ 2 ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ ಇದು. ಈಗ ನೆನೆಸಿರೋಂತಹ ಬಟಾಣಿನ ಹಾಕ್ತಾ ಇದ್ದೀನಿ. ನೀವು ಬಟಾಣಿನ ಕೂಗಿಸ್ಕೊಂಡು ಬೇಕಾದರೂ ಹಾಕ್ಬೋದು. ಫ್ರೈಡ್ ರೈಸಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಗೇ ಇರುತ್ತಲ್ವ, ಸ್ವಲ್ಪ ಸ್ವಲ್ಪ ಬೆಂದಿರುತ್ತೆ ನೋಡಿ. ಈಗ ಹುಳ್ಳಿಕಾಯಿ ಹಾಕ್ತಾ ಇದ್ದೀನಿ, ಮತ್ತು ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ತಿದ್ದೀನಿ. ನೀವು ಕ್ಯಾಪ್ಸಿಕಮ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಇಷ್ಟನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನಂತರ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ, ನುಣ್ಣನೆ ಉಪ್ಪು. ನೋಡ್ಕೊಂಡು ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ. ಉಪ್ಪು ಹಾಕಿ 1-5 ನಿಮಿಷ ಚೆನ್ನಾಗಿ ಪ್ಲೇಟ್ ಮುಂಚೆ ಬೇಯಿಸ್ಬೇಕು. ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಲಿಕ್ಕೆ ಇಡ್ತೀನಿ ನಾನು. ತರಕಾರಿ ಎಲ್ಲ ಬೇಯಬೇಕಲ್ವ, 1/2 ಬೆಂದರೆ ಸಾಕಾಗುತ್ತೆ. ಫುಲ್ ಏನು ಬೇಯಿಸ್ಲಿಕ್ಕೆ ಹೋಗ್ಬೇಡಿ ತರಕಾರಿ. ಫ್ರೈಡ್ ರೈಸಲ್ಲಿ ಹಾಗೆ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ನೋಡಿ. ಇದು ಆಲ್ಮೋಸ್ಟ್ ಬೆಂದಿದೆ ಇದು. ಈಗ ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಪೆಪ್ಪರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆಗಿದೆ ಇದು. ಈಗ ರೈಸು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ ರೈಸು. ನಾನು ಮಾಡ್ತಾ ಇರೋದು ಇದು, ಇಬ್ರಿಗಾಗುತ್ತೆ. ನಾನು ಸ್ವಲ್ಪ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕಾದರೆ ಸೇಮ್ ಮೆಥಡಲ್ಲೇ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಾಡ್ಕೋಬೋದು. ನೋಡಿ ರೈಸ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಆಗಬೇಕದು ಅನ್ನದ ಜೊತೆ. ಒಂದರಿಂದ 2 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ಈಗ ಲಾಸ್ಟಲ್ಲಿ ಲೆಮನ್ನು 1/2 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ರೆಡಿಯಾಗಿದೆ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡೋಣ. ಈಗ ಸರ್ವ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ ಸರ್ವ್ ಮಾಡಿದ್ದೀನಿ ನಾನು. ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.